ಎರಡು ವರ್ಷಗಳಿಂದ ಈ ಸರ್ಕಾರ ಬಂದ ಮೇಲೆ ಸರಿಯಾದ ವೇತನ ಇಲ್ಲ ಶಿಕ್ಷಕರಿಗೆ, ಸರಿಯಾದ ವ್ಯವಸ್ಥೆ ಇಲ್ಲ, ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ. ಇವುಗಳೆಲ್ಲವುಗಳ ಅರ್ಥದ ಜೊತೆಗೆ ಅನೇಕ ಸಮಸ್ಯೆಗಳಾಗೇ ಉಳಿದಿದ್ದಾವೆ ಈ ಸರ್ಕಾರದಲ್ಲಿ. ಹೀಗಾಗಿ ಈ ಸಂದರ್ಭದಲ್ಲಿ ಜನತಾದಳಕ್ಕೆ ಮತ್ತು ಕುಮಾರಸ್ವಾಮಿಯವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಶಿಕ್ಷಕರ ನೇಮಕಾತಿ ಮಾಡತಕ್ಕಂಥ ನಿರ್ಣಯ ಮಾಡಿದ್ದು ಕುಮಾರಸ್ವಾಮಿ. ಡಿಗ್ರಿ ಕಾಲೇಜು ಪಿ ಯು ಸಿ ಕಾಲೇಜ್ಗಳನ್ನು ತೆಗೆದಿರ್ತಕ್ಕಂಥ ಡಿಸಿಷನ್ ಮಾಡಿದ್ದು ಕುಮಾರಸ್ವಾಮಿ ಸರ್ಕಾರ. ಅದರ ಜೊತೆಗಿನ ಇದು ಹೈಸ್ಕೂಲ್ಗಳ ಕೊಟ್ಟಿರ್ತಕ್ಕಂಥದ್ದು, ಉರ್ದು ಶಾಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಶಾಲೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಸರ್ಕಾರ. ಆ ರಕ್ಷಣೆಯಿಂದ ಇವತ್ತು ನಮ್ಮ ಅಧಿಕಾರ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಶೈಲ ಗಡದಿನ್ನೆ ಅವರು ಗೆಲ್ತಾರನ್ನುವಂಥ ಒಂದು ವಿಶ್ವಾಸ ಇದೆ.